ಎಸ್ ನೈನ್ ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವಾಗತ. ನಾನು ಪ್ರಸಾದ್. ಇದೀಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳ ವಿವರಣೆಗಳಿಂದ ನೋಡೋಣ ಬನ್ನಿ. ರೋಗ ನಿಯಂತ್ರಣ ಮಾಡುವಲ್ಲಿ ವೈದ್ಯರು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮದವರು ಸುಡೋ ಬಿಸಿಲಿನಲ್ಲಿ ತಮ್ಮ ಜೀವದ ಹಂಗು ತೊರೆದು ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ. ಅದೇ ರೀತಿ ಜನರಿಗೆ ಸಹ ತಿಳಿ ಹೇಳಿದ್ರು, ತಮ್ಮನ್ನ ತಾವು ರಕ್ಷಿಸಿಕೊಳ್ಳಿ, ನಿಮ್ಮ ರಕ್ಷಣೆ ನಮ್ಮ ಹೊಣೆ. ಈಗ ಕೋವಿಡ್ ಅಲೆ ಸದ್ದು ಮಾಡುತ್ತಿದ್ದು ಇದರಿಂದ ನಮ್ಮ ರಾಜ್ಯ ಹಾಗೂ ರಾಜ್ಯದ ಜನರ ರಕ್ಷಣೆ ತುಂಬಾ ಮುಖ್ಯ. ಹಾಗಾಗಿ ನಾವು ನಿಮ್ಮ ರಕ್ಷಣೆಗೆ ರಸ್ತೆಗಿಳಿದಿದ್ದೇವೆ. ನೀವು ನಿಮ್ಮ ಕುಟುಂಬಕ್ಕಾಗಿ ಆದರೂ ಮನೆಯಲ್ಲಿ ಇರಲು ಸೂಚನೆ ನೀಡಿದ್ರು. ಇಂತಹ ಭಾಗ್ಯ ದೊರೆತಿದ್ದು ಅದು ನಿಮ್ಮ ಅದೃಷ್ಟ, ಅದು ನಮಗಿಲ್ಲ ಎಂದು ಪೊಲೀಸ್ ಅಧಿಕಾರಿಗಳು ಜನರಲ್ಲಿ ಹೇಳಿಕೊಂಡ್ರು. ಅದೇ ರೀತಿ ಬೇಕಾಬಿಟ್ಟಿಯಾಗಿ ಓಡಾಡುವವರಿಗೆ ಲಾಠಿ ರುಚಿ ತೋರಿಸಿ ಇನ್ನೊಮ್ಮೆ ಹೊರಗೆ ಬಂದ್ರೆ ತಮ್ಮ ಕಾನೂನಿನ ಪಾಠ ಕಲಿಸಿ ಬುದ್ಧಿ ಹೇಳಿದ್ರು. ¡Vamos!
ಭಯಭೀತರಾಗಿ ವಾಹನ ಚಲ್ಲಿ ದಿಗ್ಭ್ರಮೆಯಾಗಿ ಎತ್ತ ಓಡುವುದಂತ ತಿಳಿಯದೆ ಕಕ್ಕಾಬಿಕ್ಕಿಯಾಗಿ ಲಾಠಿ ರುಚಿ ಸವಿದರು. ಬೆಳಗಾವಿ ಜಿಲ್ಲೆಯಲ್ಲಿ ಬಿಗಿ ಬಂದೋಬಸ್ತ್ ಜಾರಿಯಲ್ಲಿದ್ದು ಈಗ ಸದಾಶಿವನಗರದಲ್ಲಿ ಇಂತಹ ಘಟನೆ ಸಂಭವಿಸಿದ್ದು ಜನರಿಗೆ ಭಯ ಶುರುವಾಗಿದೆ ಎಂದು ಹೇಳಬಹುದು. ವಿಶ್ವ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಅಥಣಿ ಪಟ್ಟಣದಲ್ಲಿಂದು ಪುರಸಭೆ ಪೌರ ಕಾರ್ಮಿಕರಿಂದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಸರಳ ರೀತಿಯಲ್ಲಿ ಆಚರಿಸಿದ್ರು. ಕಾರ್ಮಿಕರ ಹಿತ ಹಾಗೂ ಪರಿಶ್ರಮ ಗಮನದಲ್ಲಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ದುಡಿಯುವ ಸಮಯ ಹಾಗೂ ಸಂಬಳ ಮತ್ತು ಕಾರ್ಮಿಕರಿಗೆ ವಾರದಲ್ಲಿ ಒಂದು ದಿನ ಸಂಬಳ ಸಹಿತ ರಜೆ ಜಾರಿಗೆ ತಂದು ಕಾರ್ಮಿಕರ ಹಿತ ಕಾಪಾಡಿದ ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಮಿಕರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಮನಗಳನ್ನು ಸಲ್ಲಿಸಲಾಗಿದೆ ಎಂದು ಪೌರ ಕಾರ್ಮಿಕರ ಜಿಲ್ಲಾಧ್ಯಕ್ಷ ಬಸವರಾಜ ಕಾಂಬಳೆ ಹೇಳಿದರು. ಆದರೆ ಇವತ್ತಿನ ದಿನ ಮಹಾಮಾರಿ ಕೊರೋನಾ ಎರಡನೇ ಅಲೆ ತನ್ನ ರುದ್ರಾವತಾರ ತೋರಿಸುವ ಒಂದು ನಿಟ್ಟಿನೊಳಗ ಏನು ಸಾವು ನೋವುಗಳು ಅಥವಾ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಅತಿ ಸಿಂಪಲ್ಲಾಗಿ ಈ ಒಂದು ಬಾಬಾ ಸಾಹೇಬರ ಪ್ರತಿಮೆಗೆ ಹಾರ ಹಾಕುವ ಮೂಲಕ ಎಲ್ಲ ಕಾರ್ಮಿಕ ದುಡಿಯುವ ಶ್ರಮಿಕರಿಗೆ ಏನು ವಾರಕ್ಕೆ 48 ಗಂಟೆಗಳ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಅವಧಿ ಏನು ಕೆಲಸ ಮಾಡ್ತಕ್ಕಂಥ ಒಂದು ಸಮಯದಾಗಿ ಇತ್ತು ಅದನ್ನೆಲ್ಲವನ್ನು ಕಡಿತ ಮಾಡಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಏನು ಆಯಾಸ ಮತ್ತು ದನಿವು ಎಲ್ಲ ಒಂದು ವಿಚಾರ ಮಾಡಿ ಬಾಬಾ ಸಾಹೇಬರು ಪ್ರತಿದಿನ 8 ಗಂಟೆ ಮಾತ್ರ ಅವರಿಗೆ ಕೆಲಸ ಇರಬೇಕು, ವಾರದಲ್ಲಿ ಒಂದಿನ ರಜೆ ಇರಬೇಕು, ಸಂಬಳ ಸಹಿತ ರಜೆ ಸಿಗಬೇಕು ಅಂತಕ್ಕಂಥ ಒಂದು ಕಾರ್ಮಿಕರ ಹಿತದೃಷ್ಟಿಯಿಂದ ಏನೋ ಒಂದು ಕಾನೂನನ್ನು ಸೃಷ್ಟಿ ಮಾಡಿದ್ದಾರೆ. ಆ ಕಾನೂನು ನಿಟ್ಟಿನಲ್ಲಿ ಎಲ್ಲ ನಾವು ಕಾರ್ಮಿಕರು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಕಾರ್ಮಿಕರಿಗೆ ಭವಿಷ್ಯ ನಿಧಿ ಆಗಿರ್ಬೋದು, ESI ಸ್ಪೆಷಲಿಟೀಸ್ ಆಗಿರ್ಬೋದು, ಪ್ರತಿಯೊಬ್ಬ ಕಾರ್ಮಿಕರಿಗೆ ಏನು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ಒಂದು ತಾಯಿಯ ಸ್ವರೂಪವಾಗಿರ್ತಕ್ಕಂಥ ಬಾಬಾ ಸಾಹೇಬರು ನಮ್ಮೆಲ್ಲರಿಗೆ ನೀಡಿದ್ದಾರೆ. ಇವತ್ತಿನ ದಿನ ಇದೇ ಸಂದರ್ಭದಲ್ಲಿ ಅಥಣಿ ತಹಸೀಲ್ದಾರ್ ದುಂಡಪ್ಪ ಕುಮಾರ್, PSI ಕುಮಾರ್ ಹಾಡ್ಕರ್, ಪುರಸಭೆ ಮುಖ್ಯಾಧಿಕಾರಿ ಮಹಾಂತೇಶ್ ಕೌಲಾಪುರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಪ್ರವೀಣ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರಶಾಂತ್ ಹಿರಿಮನಿ, ES9 TV ಅಥಣಿ. ಇದು ES9 TVಯ ಗ್ರೌಂಡ್ ರಿಪೋರ್ಟ್. ವೈದ್ಯ ಲೋಕಕ್ಕೆ ಸವಾಲಾಗಿ ನಿಂತಿರುವ ಮಹಾಮಾರಿ ಅಬ್ಬರಕ್ಕೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳು, ದೊಡ್ಡ ದೊಡ್ಡ ನಗರಗಳು ಬಳಲಿ ಬೆಂಡಾಗಿದ್ರೆ ಭಾರತದಲ್ಲಿ ಮಹಾಮಾರಿಯ ಅಟ್ಟಹಾಸಕ್ಕೆ ದಿನದಿಂದ ದಿನಕ್ಕೆ ಸಾವಿನ ಸಂಖ್ಯೆ ಏರುತ್ತಲೇ ಇದೆ. ಕರ್ನಾಟಕದಲ್ಲಿ ಕೊರೋನಾ ಎರಡನೇ ಅಲೆ ಸುನಾಮಿಯನ್ನೇ ಎಬ್ಬಿಸಿದೆ. ಪ್ರತಿದಿನ 40,000 ಅಧಿಕ ಜನರ ದೇಹಕ್ಕೆ ಸೇರಿ ನಿತ್ಯ ನೂರಾರು ಜೀವಿಗಳನ್ನ ಬಲಿ ಪಡೆಯುತ್ತಿದೆ. ಒಂದೆಡೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ಗಂಡನನ್ನ ಕಳೆದುಕೊಂಡ ಮಹಿಳೆಯ ರೋದನ, ಇನ್ನೊಂದೆಡೆ ವೃದ್ಧಾಪ್ಯದಲ್ಲಿ ಆಸರೆಯಾಗಬೇಕಿದ್ದ ಮಗನನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ, ಮತ್ತೊಂದೆಡೆ ತಂದೆಯನ್ನ ಕಳೆದುಕೊಂಡ ಮಕ್ಕಳಲ್ಲಿ ಅನಾಥ ಪ್ರಜ್ಞೆ ಕಾಡುತ್ತಿದ್ರೆ ರಾಜ್ಯದ ಸಾವಿರಾರು ಕುಟುಂಬಗಳಲ್ಲಿ ಕಣ್ಣೀರಿನ ಕೋಡಿಯನ್ನೇ ಹರಿಸಿದೆ ಈ ಹೆಮ್ಮಾರಿ. ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ, ಔಷಧಿ ಕೂಡ ಸಿಗುತ್ತಿಲ್ಲ ಎಂದು ಸೋಂಕಿತರ ಕುಟುಂಬಸ್ಥರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ರೆ ಇತ್ತ ಸೋಂಕಿತರ ಮೃತ ದೇಹ ಹೊತ್ತ ಆಂಬ್ಯುಲೆನ್ಸ್ಗಳು ಶವಾಗಾರದ ಮುಂದೆ ಸರದಿ ಸಾಲಿನಲ್ಲಿ ನಿಂತಿರುವ ದೃಶ್ಯ ನಿಜಕ್ಕೂ ಎಂಥವರ ಎದೆ ಕೂಡ ಜಲ್ಲೆನಿಸುತ್ತದೆ. ಇನ್ನು ಕೊರೋನಾ ಕಟ್ಟಿಹಾಕಲು ಸರ್ಕಾರ 14 ದಿನಗಳ ಜನತಾ ಕರ್ಫ್ಯೂ ಜಾರಿಗೊಳಿಸಿದ್ರೂ ಕೊರೋನಾ ಕಂಟ್ರೋಲ್ಗೆ ಸಿಗುತ್ತಿಲ್ಲ. ಜನರು ಮಾತ್ರ ಅಗತ್ಯ ವಸ್ತುಗಳ ನೆಪ ಬೆಳೆಸಿಕೊಂಡು ಬೇಕಾಬಿಟ್ಟಿಯಾಗಿ ರಸ್ತೆಗೆ ಇಳಿಯುತ್ತಿದ್ರೆ ಇಂತಹ ಲಾಕ್ಡೌನ್ನಿಂದ ಕೊರೋನಾ ಕಟ್ಟಿಹಾಕಲು ಸಾಧ್ಯನಾ ಎಂಬ ಪ್ರಶ್ನೆ ತಜ್ಞರನ್ನ ಕಾಡತೊಡಗಿದೆ. ಇನ್ನು ಕೊರೋನಾ ಎರಡನೆಯ ಅಲೆಗೆ ಬೆಡ್, ಆಕ್ಸಿಜನ್, ವೆಂಟಿಲೇಟರ್ ವ್ಯವಸ್ಥೆ ಮಾಡಿಕೊಳ್ಳಬೇಕಿದ್ದ ಸರ್ಕಾರ ಶವ ಸಂಸ್ಕಾರ ಮಾಡಲು ಚಿತಾಗಾರಗಳನ್ನ ಸಿದ್ಧತೆ ಮಾಡುತ್ತಿರುವುದು ನಿಜಕ್ಕೂ ರಾಜ್ಯದ ಜನರ ದುರ್ದೈವ ಎಂದ್ರೆ ತಪ್ಪಾಗಲಾರದು. ಪ್ರಶಾಂತ್ ಹಿರಿಮನಿ, ES9 TV ಅಥಣಿ. ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ನಿನ್ನೆ ತಹಸೀಲ್ದಾರ್ ಪ್ರವೀಣ್ ಜೈನ್ ಅವರ ಸಹಯೋಗದಲ್ಲಿ ಅಧಿಕಾರಿಗಳ ಸಭೆ ಕರೆದು ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಹೇಗೆಲ್ಲ ಅಲರ್ಟ್ ಆಗಬೇಕು ಎಂದು ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಯಿತು. ಮಹಾರಾಷ್ಟ್ರದಿಂದ ಬರುವ ಜನರ ಬಗ್ಗೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಹಾಗೂ ರಾಜ್ಯಗಳಿಂದ ಬಂದಂತಹ ಜನರ ಮೇಲೆ ಯಾವ ರೀತಿ ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಅದೇ ರೀತಿ ಕೃಷಿ ಚಟುವಟಿಕೆಗಳಿಗೆ ಹೋಗುವವರಿಗೆ ಅವಕಾಶ ಕಲ್ಪಿಸಿಕೊಡಿ ಎಂದು ತಿಳಿಸಿದರು. ಅನಾವಶ್ಯಕವಾಗಿ ಅಲೆದಾಡುವವರಿಗೆ ಫೈನ್ ಹಾಕಿ ಎಂದು ಹೇಳಿದರು. ಇಲ್ಲಿಯವರೆಗೆ ಎಷ್ಟು ಲಸಿಕೆ ಲಭ್ಯವಾಗಿದೆ, ಇನ್ನೂ ಎಷ್ಟು ಲಸಿಕೆಯನ್ನು ತರಿಸಿಕೊಳ್ಳಬೇಕು ಎಂದು ಚರ್ಚಿಸಿ ಇನ್ನೂ ಹೆಚ್ಚಿನ ನಿಗಾ ವಹಿಸಲು ನಾವು ಮುಂದಾಗಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜಯ್ ಕವಟಗಿಮಠ್, ಪುರಸಭೆ ಸದಸ್ಯ ಜಗದೀಶ್ ಕವಟಗಿಮಠ್, ತಾವೈ ವಿ ಸಿಂಧೆ, PSI ರಾಕೇಶ್ ಬಗ್ಲಿ, ಅಬಕಾರಿ ಇಲಾಖೆ ಸೇರಿದಂತೆ ತಾಲೂಕಿನ ಅಧಿಕಾರಿಗಳು ಭಾಗಿಯಾಗಿದ್ದರು.
ಗೋಕಾಕ್ ತಾಲೂಕು ಆಸ್ಪತ್ರೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಂದು ಲಸಿಕೆ ಸ್ವೀಕರಣೆ ಮಾಡಿದ್ದಾರೆ. ಎಲ್ಲಾ ಕಡೆ ಇದೊಂದು ಕಾಯಿಲೆ ಹಬ್ಬುತ್ತಿದ್ದು ಜನರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇಂದು ಕೋವಿಡ್ ಮೊದಲನೇ ಲಸಿಕೆ ಸ್ವೀಕರಿಸಿದ್ದಾರೆ. ಈ ಸಮಯದಲ್ಲಿ ಗೋಕಾಕ್ ತಾಲೂಕಿನ ವೈದ್ಯಾಧಿಕಾರಿ ಅಂಟಿನ್ ಹಾಗೂ ಅವರ ಸಿಬ್ಬಂದಿ ವರ್ಗ ಉಪಸ್ಥಿತಿ ಇದ್ದರು. ನಾಳೆ ಬೆಳಗಾವಿಯ ಲೋಕಸಭಾ ಉಪಚುನಾವಣೆ ರಿಸಲ್ಟ್, ಇಂದು ಕೋವಿಡ್ ಲಸಿಕೆ ಸ್ವೀಕರಿಸಿದ ಸತೀಶ್ ಜಾರಕಿಹೊಳಿ. ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದರು. ನಮ್ಮ ಸಾಹುಕಾರ ಮೇಲೆ ಇಲ್ಲಸಲ್ಲದ ಮಾತುಗಳನ್ನಾಡಿದ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ, ನಿಮ್ಮ ಮಾತಿನ ಮೇಲೆ ಹಿಡಿತಾ ಇರಲಿ, ನಮ್ಮ ಸಾಹುಕಾರ್ ಉಮೇಶ್ ಕತ್ತಿ ಅವರು ನಮ್ಮ ಕ್ಷೇತ್ರದಲ್ಲಿ ಯಾವತ್ತೂ ಗೂಂಡಾಗಿರಿ ಮಾಡಿಲ್ಲ, ಅದೇನಿದ್ರು ನಿಮ್ಮ ಕೆಲಸ, ನೀವೇ ಗೂಂಡಾಗಳು ಎಂದು ಇಡೀ ರಾಜ್ಯದ ಜನತೆಗೆ ಹೇಳಬೇಕಿಲ್ಲ. ಸಚಿವ ಉಮೇಶ್ ಕತ್ತಿ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಮುನ್ನ ಎಚ್ಚರವಿರಲಿ. ಅವರ ಮಾನವೀಯತೆಗಾಗಿ ಜನ ಅವರನ್ನ ಸಾಹುಕಾರ್ ಎಂದು ಹೃದಯದಲ್ಲಿ ಇಟ್ಟು ಪೂಜಿಸುವರು. ಕಳೆದ ವರ್ಷ ಲಾಕ್ಡೌನ್ ಅಲ್ಲಿ ಬಡ ಜನರು ಹಸಿವಿನಿಂದ ಬಳಲಬಾರದು ಎಂದು 5 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ದಿನಸಿ ಸಾಮಗ್ರಿಗಳನ್ನ ಬಡವರಿಗೆ ನೀಡಿರುವ ಸಚಿವರು ಉಮೇಶ್ ಕತ್ತಿ. ಅವರ ಬಡವರ ಕಾಳಜಿ ಬಗ್ಗೆ ಮಾತನಾಡುವ ಮುನ್ನ ಎಚ್ಚರವಿರಲಿ. ಅವರು ಒರಟು ಸ್ವಭಾವದವರು ಅಷ್ಟೇ, ಆದರೆ ಅವರ ಮನಸ್ಸು ಮಾತ್ರ ಮಗುವಿನ ಮನಸ್ಸು, ನಿಷ್ಕಲ್ಮಶ ಪ್ರೀತಿ, ಹೃದಯವಂತಿಕೆಯ ಸಾಹುಕಾರ ಎಂದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಪ್ಪನ ಖಾತೆದಾರ್ ಎಚ್ಚರಿಕೆ ನೀಡಿದರು. ಕುಮಾರಸ್ವಾಮಿ ಬಹಳ ಹೇಳಿ ಮಾತಾಡ್ತಾ ಇದ್ದಾರೆ, ಯಾಕಂತಂದ್ರ ಈ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಇದನ್ನ ನೋಡಕ್ ಆಗ್ತಾ ಇಲ್ಲ ಅವ್ರಿಗೆ. ಅದ ಕಾರಣದಿಂದ ಇವ್ರದ ಬರೋ ದಿನಮಾನಗಳೇ ಅವರು ಮುಖ್ಯಮಂತ್ರಿ ಆಗುವಂತ ಒಂದು ಇದನ್ನ ಐತೆ, ಅವ್ರದ್ದು ಚಾನ್ಸ್ ಐತೆ. ಅದರಿಂದ ಅವ್ರನ್ನ ಯಾವುದೇ ರೀತಿ ಅವ್ರನ್ನ ತುಳಿಯುವಂತ ವ್ಯವಸ್ಥೆ ಮಾಡ್ತಾಯಿದ್ರು, ಆದ್ರೆ ಇವ್ರಿಗೆ ಸಾಧ್ಯ ಆಗೋದಿಲ್ಲ. ಈ ಕ್ಷೇತ್ರ ಜನ ಎಲ್ಲ ಈಗಾಗಲೇ 8 ಬಾರಿ ಆರಿಸಿ ಕಳಿಸಿದೆವು, ಇನ್ನು ಮುಂದಾದ್ರೆ ಅವ್ರು 8 ಬಾರಿ ಆರಿಸಿ ಬರ್ತಾರೆ ಅನ್ನೋದು ನಮ್ಗೆ ಆತ್ಮ ವಿಶ್ವಾಸವೈತಿ. ಜನ ಸೇವೆ ಮಾಡ್ಲಿಕ್ಕೆ ಇಂಥ ಅವರು ಯೋಗ್ಯನೋ ಒಂದು ಮಾತನ್ನು ನಾವು ಮಾತಾಡ್ಲಿಕ್ಕೆ ಇಚ್ಛೆ ಪಡ್ತಿದ್ದೇವೆ. ಈಗ ಏನು ಎಚ್ಚರಿಕೆ ಕೊಡ್ತಾರೆ ಅವ್ರಿಗೆ? ಈಗ ಇನ್ನು ಮುಂದೆ ಇದೇ ಪ್ರಕಾರ ಏನಾರ ಒಂದು ಅವ್ಯಾಸ ಶಬ್ದಗಳು ಮಾತಾಡಕ್ ಹೋದ್ರೆ ಅವ್ರ ಮೇಲೆ ಹೆಚ್ಚಿನ ಕ್ರಮ, ನಮ್ಮ ಹುಕ್ಕೇರಿ ತಾಲೂಕಿನ ಎಲ್ಲ ಕ್ಷೇತ್ರ ಜನರ ಕೂಡಿ ನಾವು ಹೆಚ್ಚಿನ ಉಗ್ರ ಹೋರಾಟವನ್ನು ಮಾಡ್ತಿದ್ದೇವೆ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಯಡಿಯೂರಪ್ಪನ ಮನೆಗೆ ಉಮೇಶ್ ಕತ್ತಿ ಅವ್ರು ಚಟ್ಟ ಹೋಯ್ತಾನದಿಲ್ಲ ಅಂತ ಹೇಳಲ್ಲ, ಅದಕ್ಕಾಗಿನ ಇವತ್ತು ನಾವು ಗುಡಸ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡಿ ಅವ್ರ ಚಟ್ಟ ಇಲ್ಲೇ, ಕೋವಿಡ್ ಇದ್ರೂ ಭೀ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರ ಚಟ್ಟ ಇಲ್ಲೇ ಸುಟ್ಟೆವು. ಅವರ ಇನ್ನೊಂದೇ ಮಾತು ಮಾತಾಡ್ರೆ ಏನಂದ್ರೆ ಉಮೇಶ್ ಕತ್ತಿ ಅವರು ಗುಂಡಾಗಿರಿದಿಂದ ಆರಿಸಿ ಬರ್ತಾರೋ ಅಂತೇಳಿ ಮಾತಾಡ್ರೆ. ಉಮೇಶ್ ಕತ್ತಿ ಅಲ್ಲ, ಡಿ ಕೆ ಶಿವಕುಮಾರ್ ಎಷ್ಟು ಗುಂಡಾಗಿರಿದಾರೋ, ಏನೇನು ಮಾಡ್ತಾರೋ ನಾವು ಟಿವಿಯಾಗ ನೋಡಿದೆವು, ಮತ್ತೆ ವಾಟ್ಸಪ್ದಾಗು ನೋಡಿದೆವು, ಮತ್ತೆ ಪೇಪರ್ದಾಗು ನೋಡಿದೆವು. ಅವ್ರು ಗುಂಡಾಗಿರಿನ ಮಾಡಿ ಇನ್ಕಮ್ ಮಟ್ಟ ರಾಜಕಾರಣ ಮಾಡಿ ನಮ್ಮ ಸಾಹುಕಾರ ಇಲ್ಲಿವರೆಗೆ ಉಮೇಶ್ ಕತ್ತಿ ಅವರ 8 ಬಾರಿ ಆಯ್ಕೆ ಮಾಡ್ಬೇಕಾದ್ರೆ ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳಿಂದ ಅವ್ರ ಆಡ್ಸಿ ಬಂದಾರೆ 8 ಬಾರಿ. ಒಬ್ಬ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ರಸ್ತೆಗಳು ಮೇನ್. ನಮ್ಮ ಹುಕ್ಕೇರಿ ತಾಲೂಕು ನೀವು ಬಂದು ನೋಡ್ಬೋದು, ಪ್ರತಿಯೊಂದು ಹಳ್ಳಿಗೆ ಹೋಗಕ್ಕೆ ಒಂದು ಸಣ್ಣ ರಸ್ತೆ ಇದ್ರು ಭೀ ಡಾಂಬರೀಕರಣ ಆಗಿದೆ. ಇತ್ತ ಇಷ್ಟ ಸಾಕು ಅವ್ರು ಹೆಂಗೆ ಆಡ್ಸಿ ಬಂದಾರ ಅನ್ನೋದು ನೀವು ತಿಳ್ಕೊಬೋದು. ನಾವು ಈ ನಿಮ್ಮ ಮಾಧ್ಯಮದವ್ರ ಮುಖಾಂತರ ಮತ್ತು ಪ್ರಿಂಟ್ ಮೀಡಿಯಾ ಮತ್ತು ಪ್ರೆಸ್ ಮೀಡಿಯಾ ನಿಮ್ಮ ಮುಖಾಂತರ ನಾವು ಡಿ ಕೆ ಶಿವಕುಮಾರ್ಗೆ ಹೇಳೋದು ಏನಂದ್ರೆ, ನೀವು ಏನಾದ್ರೂ ನಮ್ಮ ಸಾಹುಕಾರ ಜಿಆರ್ಸಿ ಮತ್ತು ಏನು ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ರೆ ನಿಮಗೆ ನಿಮಗೆ ಉಗ್ರವಾದ ಹೋರಾಟ ಮಾಡಿ ನಿಮಗೆ ಒಂದು ಹುಕ್ಕೇರಿ ತಾಲೂಕಂದು ಹುಕ್ಕೇರಿ ತಾಲೂಕದಿಂದ ನಿಮಗೆ ಬಿಸಿ ಮುಟ್ಟಿಸ್ತಾವ ಅಂತೇಳಿ ಅಂದ್ರೆ ನಿಮ್ಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ತದನಂತರ ಮಾತನಾಡಿದ ಮುತ್ತು ಕಾಂಬಳೆ ಅವರು, ನಮ್ಮ ಸಾಹುಕಾರ ಕುರಿತು ಮಾತನಾಡುವ ಯೋಗ್ಯತೆ ನಿಮ್ಗಿಲ್ಲ, ನೀವು ಬದುಕಿದ್ದು ಸತ್ತಂತೆ ಇದ್ದೀರಿ, ಅದಕ್ಕೆ ಇಲ್ಲಿ ನಿಮ್ಮ ಶವಯಾತ್ರೆಯನ್ನ ಮಾಡುತ್ತಿದ್ದೇವೆ, ಅಷ್ಟೇ ಅಲ್ಲ ನಿಮ್ಮ ಅಂತ್ಯ ಸಂಸ್ಕಾರ ಕೂಡ ಮಾಡಿದ್ದೇವೆ. ಇಷ್ಟಕ್ಕೂ ನೀವು ಸುಮ್ಮನಿರದಿದ್ರೆ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ಬಂದು ಉಗ್ರವಾದ ಹೋರಾಟ ಮಾಡುವುದಾಗಿ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಡಿಕೆಶಿ ಹಾಗೂ ಎಚ್ ಡಿ ಕೆ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಅಪ್ಪನ ಖಾತೆದಾರ್ ಮತ್ತು ಕಾಂಬಳೆ, ಯಮುನಪ್ಪ ಕಾಂಬಳೆ, ಮಾರುತಿ ಕಾಂಬಳೆ, ಕೆಂಪನ್ನ ಮಾದರ್ ಮತ್ತು ಅನೇಕ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ರು. ಇದೀಗ ಬ್ರೇಕ್ ಆದಲ್ಲಿ ವಾಪಸ್ ಬರ್ತೀವಿ. ಈ ವರ್ಷ ಗೌರಿ ಶಾಖೆ ಸಾರತ್ತದ ಆಲ್ಮಾ ಮೀಡಿಯಾ ಸ್ಕೂಲ್ ಉತ್ತರ ಕರ್ನಾಟಕದ 5 ಮಂದಿ ಹೆಣ್ಣು ಮಕ್ಕಳಿಗೆ ಸ್ಕಾಲರ್ಶಿಪ್ ಜೊತೆಗೆ ಉಚಿತ ವಸತಿ ವ್ಯವಸ್ಥೆ ನೀಡಲು ನಿರ್ಧರಿಸಿದೆ. ಆಸಕ್ತರಿಗೆ ಶೇರ್ ಮಾಡಿ ದೂರವಾಣಿ ಸಂಖ್ಯೆ 7259794901 ಆಲ್ಮಾ ಮೀಡಿಯಾ ಸ್ಕೂಲ್ 365@gmail.com. ಆಲ್ಮಾ ಮೀಡಿಯಾ ಸ್ಕೂಲ್. S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.
ಜನತಾ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ಸೌತೆಕಾಯಿ ರೈತರೊಂದಿಗೆ ವ್ಯಾಪಾರಿಗಳು ಚೆಲ್ಲಾಟ ನಡೆಸಿದ್ದಾರೆ. ಜನತಾ ಕರ್ಫ್ಯೂವನ್ನೇ ನೆಪ ಮಾಡಿಕೊಂಡ ವ್ಯಾಪಾರಿಗಳು ಕಡಿಮೆ ಬೆಲೆಯಲ್ಲಿ ಸೌತೆಕಾಯಿ ಕೊಂಡು ಹೆಚ್ಚಿನ ಬೆಲೆಗೆ ವ್ಯಾಪಾರವನ್ನು ಮಾಡುತ್ತಿದ್ದಾರೆ. ಜನತಾ ಕರ್ಫ್ಯೂ ಜಾರಿ ಹಿನ್ನೆಲೆಯಲ್ಲಿ ರೈತರನ್ನ ಶೋಷಿಸುವ ಕೆಲಸ ಮತ್ತೆ ಆರಂಭವಾಗಿದೆ. ವ್ಯಾಪಾರಿಗಳು ರೈತರ ಸೌತೆಕಾಯಿ ಒಂದು ಬುಟ್ಟಿಗೆ 20-35 ರೂಪಾಯಿ ದರದಲ್ಲಿ ಕೊಂಡು ಮಾರ್ಕೆಟ್ನಲ್ಲಿ ಪ್ರತಿ ಕೆಜಿ ಸೌತೆಕಾಯಿಗೆ 20-40 ರೂಪಾಯಿ ಬೆಲೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಒಂದು ಬುಟ್ಟಿಯಲ್ಲಿ 20-30 ಕೆಜಿ ಸೌತೆಕಾಯಿ ಇರುತ್ತಿದ್ದು ರೈತರನ್ನ ಬೆಳಗಾವಿಯ ಮಾರ್ಕೆಟ್ಗೂ ಹೋಗಲು ವ್ಯಾಪಾರಿಗಳು ಬಿಡುತ್ತಿಲ್ಲ ಎಂಬ ದೂರುಗಳು ಕೇಳಿಬಂದಿವೆ. ವ್ಯಾಪಾರಸ್ಥರು ಹಳ್ಳಿಗೆ ನೇರವಾಗಿ ಬಂದು ಸೌತೆಕಾಯಿ ಖರೀದಿ ಮಾಡುತ್ತಿದ್ದಾರೆ. ವ್ಯಾಪಾರಿಗಳ ಮೋಸದ ವಿರುದ್ಧ ರೈತರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಎಂದು ಹುಕ್ಕೇರಿ ತಾಲೂಕಿನ ರೈತರು ಆಗ್ರಹಿಸುತ್ತಿದ್ದಾರೆ. ರೈತರಿಗೆ ತಾವು ಬೆಳೆದ ಸೌತೆಕಾಯಿಗೆ ಯೋಗ್ಯ ಬೆಲೆ ಸಿಗುತ್ತಿಲ್ಲ ಎಂದು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ವಾಹನ ಓಡಾಟ ಇಲ್ಲದಿರುವುದನ್ನೇ ಬಂಡವಾಳ ಮಾಡಿಕೊಂಡ ವ್ಯಾಪಾರಿಗಳು ರೈತರ ಶೋಷಣೆಗೆ ಇಳಿದಿದ್ದಾರೆ ಎಂದು ದೂರುತ್ತಿದ್ದಾರೆ. ಒಟ್ಟಿನಲ್ಲಿ ಸೌತೆಕಾಯಿ ಬೆಳೆದ ರೈತರು ಈಗ ಯೋಗ್ಯ ಬೆಲೆ ಸಿಗದೆ ಕಣ್ಣೀರು ಹಾಕುತ್ತಿದ್ದಾರೆ. ಜನತಾ ಕರ್ಫ್ಯೂ ಸೌತೆಕಾಯಿ ಬೆಳೆದ ರೈತರ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಕೋಮನೂರು ಗ್ರಾಮದ ಉದ್ಯೋಗ ಖಾತ್ರಿ ಕೂಲಿ ಕಾರ್ಮಿಕರು ತಮ್ಮ ಆಯುಧಗಳಿಗೆ ಪೂಜೆ ಸಲ್ಲಿಸಿ ವಿಶ್ವಕಾರ್ಮಿಕರ ದಿನಾಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ವೀರಭದ್ರಪ್ಪ ಮೇಟ್, ರವೀಂದ್ರ ಅಂಗಡಿ, ನಿರುಪಾದೆಪ್ಪ, ಶಂಕರಗೌಡ್, ಮಾಲಿ ಪಾಟೀಲ್, ಶರಣಮ್ಮ, ಚಲವಾದಿ, ದಾವಲ್ ಸಾಬ್ ಸೇರಿದಂತೆ ಕೂಲಿ ಕಾರ್ಮಿಕರು ಉಪಸ್ಥಿತರಿದ್ದರು. ಬಸವರಾಜನೂರು, ಎಸ್9 ಟಿವಿ, ಲಿಂಗಸುಗೂರು. ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಪರ್ಕಿ ಪೊಲೀಸ್ ಠಾಣೆಯಲ್ಲಿ ಸಿಬ್ಬಂದಿಗಳಿಗೆ ದೂರುದಾರರಿಗೆ ಆಕ್ಸಿಜನ್ ಪ್ರಯೋಗವನ್ನ ಮಾಡಲಾಯಿತು. ಕಮಿಷನರ್ ಹಾಗೂ ಆಯುಕ್ತರಾದ ಎನ್ ಶಶಿಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ವಿಭಿನ್ನ ಪ್ರಯತ್ನವನ್ನ ಮಾಡುತ್ತಿದ್ದು ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ ಅವರು ಈ ಒಂದು ಪ್ರಯೋಗ ಮಾಡಿ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಮುಂದಾಗಿದ್ದಾರೆ. ಇದರಿಂದ ಸಿಬ್ಬಂದಿಗಳು ತಮ್ಮ ಜೀವ ರಕ್ಷಣೆ ಮಾಡಿಕೊಳ್ಳಬಹುದು. ಜೊತೆಗೆ ದೂರುದಾರರಿಗೆ ಏನಾದರೂ ಸೋಂಕು ತಗುಲಿದ್ರೆ ಪ್ರಥಮ ಹಂತದಲ್ಲಿ ಅದರಿಂದ ತಮ್ಮನ್ನು ತಾವೇ ರಕ್ಷಿಸಿಕೊಳ್ಳಲು ಈ ಒಂದು ಆಕ್ಸಿಜನ್ ಬಹಳ ಉಪಯೋಗಕರವಾಗಿದೆ ಎಂದು ಹೇಳಿದರು. ನಮಸ್ಕಾರ ಮಿತ್ರರೇ, ಇವತ್ತಿನ ದಿವಸ ನಾವು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ನಾನು ಇನ್ಸ್ಪೆಕ್ಟರ್ ಜ್ಯೋತಿರ್ಲಿಂಗ್ ಮಾತಾಡೋದು. ಒಂದು ಸಣ್ಣ ಪ್ರಯೋಗ ಮಾಡಿದ್ದೇವೆ, ನಮ್ಮ ಸಿಬ್ಬಂದಿಗಳಿಗಾಯಿತು ಮತ್ತು ಕಂಪ್ಲೇಂಟ್ ಯಾರು ದೂರದಾರರು ಬರ್ತಾರಲ್ಲ ಅವರಿಗೆ ಆಯಿತು. ಎಲ್ಲರಿಗೆ ಸೇರಿ ಒಂದು ಸಣ್ಣ ಪ್ರಯೋಗ, ಯಾವ ರೀತಿ ಸ್ಟೀಮ್ ತೊಗೋಬೇಕಂತಕ್ಕಂಥದ್ದು ನಾವೇ ಸ್ವಂತ ಒಂದು ಪ್ರಯೋಗ ಮಾಡಿ ಇಲ್ಲಿದೆ ಆದಂಥ ಕೆಲವೊಂದು ಇಕ್ವಿಪ್ಮೆಂಟ್ಸ್ ಜೋಡಿಸಿ ಅದನ್ನು ಒಂದು ಸಣ್ಣ ಪ್ರಯೋಗ ಮಾಡಿದೆವು. ತಾವು ಕೂಡ ಇಲ್ಲಿ ವಿಡಿಯೋದಲ್ಲಿ ನೋಡ್ಬೋದು, ನಮ್ಮ ಸಿಬ್ಬಂದಿಗಳು ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಪ್ರೇರಣೆ ಯಾರಪ್ಪ ಅಂದರೆ ಹೊಸದು ಏನಾದರೂ ಮಾಡಿ ಅಂಥೇಳಿ ನಮ್ಮ ಕಮಿಷನರು ಆಯುಕ್ತರಾದಂಥ ಎನ್ ಶಶಿಕುಮಾರ್ ಸಾಹೇಬ್ರು ಅವರು ಹೇಳಿದ್ರು ನಮಗೆ. ಹೀಗಾಗಿ ಒಂದು ನಿಟ್ಟಿನಲ್ಲಿ ಇದು ಮಾಡಿದೆವು. ಇದು ಭಾಳ ಉಪಯುಕ್ತವಾಗಿ ಅನಿಸಿದೆ ನಮಗೆ. ತಾವು ನೋಡ್ತಾ ಇರಬೇಕು, ನಮ್ಮ ಹೊರಗಿನಿಂದ ಡ್ಯೂಟಿ ಮಾಡಿ ಬಂದು ಸ್ಟೀಮ್ ತೊಗೊಂಡು ಆಮೇಲೆ ಒಳಗಡೆ ಬರೋದು ಮತ್ತು ಹೋಗುವಾಗ ಕೂಡ ಸ್ಟೀಮ್ ತೊಗೊಳ್ತಕ್ಕಂಥ ಒಂದು ಕರ್ತವ್ಯ ಮಾಡ್ತಾ ಇದ್ದಾರೆ ನಮ್ಮ ಸಿಬ್ಬಂದಿಗಳು. ಸೊ ಇದರಲ್ಲಿ ಏನಿದೆ ಅಂದರೆ ಒಂದು ಪೈಪ್ ಇದೆ. ಸೊ ಈ ಪೈಪ್ನಲ್ಲೇ ನಾವು ಅಲ್ಲಿ ಕುಕ್ಕರ್ ಕನೆಕ್ಷನ್ ಕೊಟ್ಟಿದ್ದೆವು. ಸೊ ಅದಕ್ಕೆ ಬಾಯ್ಲ್ ಆದಂಥ ಒಂದು ಸ್ಟೀಮು ಈ ಪೈಪ್ನಲ್ಲಿ ಬಂದು ಸೊ ನಮ್ಮ ಆರೋಗ್ಯಕರವಾದಂಥ ಒಂದು ಸ್ಟೀಮ್ ನಾವು ಸಿಬ್ಬಂದಿಗಳಾಗಲಿ ಮತ್ತು ದೂರದಾರಿಗಾಗಿ ಕೊಡ್ತಾ ಇದ್ದೇವೆ. ತಾವು ನೋಡ್ತಾ ಇದ್ದೀರಿ ಈ ಚಿತ್ರಣದಲ್ಲಿ. ಸೊ ಇಂಥದ್ದೊಂದು ಮಾಡಿದರೆ ಬಹುಶಃ ನಮ್ಮ ಈಗ ಎಲ್ಲರಿಗೆ ಮಾರಕ ಕಾಯಿಲೆಯಾಗಿ ಕಾಡ್ತಿರ್ತಕ್ಕಂಥ ಕೊರೋನಾ ಬಗ್ಗೆ ನಾವು ಮುನ್ನೆಚ್ಚರಿಕೆ ಕ್ರಮ ಕೈಕೊಂಡಿದ್ದೇವೆ ಅಂತಕ್ಕಂಥದ್ದು ಇದ್ರ ಮೂಲಕ ಹೇಳ್ಬೋದು. ಎಲ್ಲ ಪ್ರೇರಣೆ ನಮ್ಮ ಸಾಹೇಬರು ಕೂಡ ಇದೆಲ್ಲ ತೋರಿಸಿ ಒಳ್ಳೆಯದಂತೇಳಿ ಹೇಳಿದ್ದಾರೆ. ಅವರು ಕೂಡ ಸಾಧ್ಯವಾದರೆ ತಮ್ಮ ಸ್ಟೇಷನಲ್ಲಿ ಆಗಲಿ ತಮ್ಮ ಸಂಘ ಸಂಸ್ಥೆಗಳೆಲ್ಲ ಇಂಪ್ರೂವ್ ಮಾಡಿದ್ರೆ ಒಳ್ಳೆಯವರು. ಸೊ ಇದನ್ನು ನಮ್ಮ ಸಣ್ಣ ಒಂದು ಪ್ರಯೋಗ ಅಂತೇಳಿ ನಾವು ಇಲ್ಲಿಗೆ ಈ ಮಾತನ್ನು ಹೇಳ್ತಾ ಎಲ್ಲರಿಗೆ ಶುಭ ಆಗಲಿ ಅಂತ ನಮಸ್ಕಾರ. ವಿಶೇಷವಾಗಿ ಆಸ್ಪತ್ರೆಯಲ್ಲಿ ಇಷ್ಟೊಂದು ದೀರ್ಘಕಾಲ ಆಕ್ಸಿಜನ್ ಸಿಗುವುದು ಕಷ್ಟ, ಆದರೆ ಇಲ್ಲಿ ಪೊಲೀಸ್ ಇಲಾಖೆ ಇಂತಹದ್ದೊಂದು ಪ್ರಯೋಗ ಮಾಡಿ ಸಾರ್ವಜನಿಕರಿಗೆ ಹಾಗೂ ಸಿಬ್ಬಂದಿಗಳಿಗೆ ಅನುಕೂಲ ಮಾಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಮುಂಡರಗಿಯಲ್ಲಿ ಯುವ ಮೋರ್ಚಾ ವತಿಯಿಂದ ಮುಂಡರಗಿಯ ಕೊರೋನಾ ವಾರಿಯರ್ಸ್ಗಳಿಗೆ ತಂಪು ಪಾನೀಯವನ್ನು ವಿತರಿಸಲಾಯಿತು. ಕೊಪ್ಪಳದ ಕ್ರಾಸ್ ಬಸ್ ನಿಲ್ದಾಣ ಮುಂಡರಗಿ ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಯವರಿಗೆ ಹಾಗೂ ಜನರಿಗೆ ತಂಪು ಪಾನೀಯವನ್ನು ನೀಡುತ್ತಿರುವುದು ಕಂಡುಬಂತು. ನಂತರ ಯುವ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಪವನ್ ಕುಮಾರ್ ಮೇಟಿ ಅವರು ಮಾತನಾಡಿ,
ಕೊರೋನಾ ಎಂಬ ಮಹಾಮಾರಿಯನ್ನ ಹೊಡೆದು ಓಡಿಸಲು ನಮ್ಮ ಹೆಮ್ಮೆಯ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಯವರಿಗೆ ಬಿಸಿಲಿನ ತಾಪದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದನ್ನ ನೋಡಿ ಅವರಿಗೆ ಒಂದು ಸೇವೆ ಮಾಡಬೇಕು ಎನಿಸಿತು. ನಮ್ಮಿಂದ ದೇಶ ಕಾಯುವ ಯೋಧರ ಸೇವೆ ಮಾಡಲು ಆಗದಿದ್ದರೂ ಪರವಾಗಿಲ್ಲ, ಕೊರೋನಾ ಶತ್ರು ಹೊಡೆದು ಓಡಿಸಲು ಶ್ರಮಿಸುತ್ತಿರುವ ನಮ್ಮ ಕೊರೋನಾ ವಾರಿಯರ್ಸ್ ಯೋಧರಿಗೆ ಒಂದು ಅಳಿಲು ಸೇವೆ ಮಾಡೋಣ ಎಂದು ನಮ್ಮ ಯುವ ಮೋರ್ಚಾದ ವತಿಯಿಂದ ಚಿಕ್ಕ ಸೇವೆಯನ್ನ ಮಾಡುತ್ತಿದ್ದೇವೆ. ಯುವಮೋರ್ಚಾ ವತಿಯಿಂದ ನಮ್ಮ ಮುಂಡ್ರಿಗೆ ನಗರದಲ್ಲಿನ ಕೊರೋನಾ ವಾರಿಯರ್ಸ್ಗೆ ಈ ಒಂದು ಬಿಸಿಲಿನ ತಾಪಕ್ಕೆ ಇವತ್ತು ತಂಪಾದ ಪಾನೀಯನ್ನು ಕೊಡೋದ್ರ ಮುಖಾಂತರ ನಮ್ಮ ಯುವಮೋರ್ಚಾ ವತಿಯಿಂದ ಒಂದು ಅಳಿಲು ಸೇವೆಯನ್ನು ಇವತ್ತು ನಾವು ಮುಂಡ್ರಿಗೆ ಪಟ್ಟಣದಲ್ಲಿ ಮಾಡಿದ್ದೇವೆ. ಇವತ್ತಿನ ಈ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಇವತ್ತು ಅನೇಕ ಇವತ್ತು ಕೊರೋನಾ ವಾರಿಯರ್ಸ್ ಎದುರಿಸ್ತಾ ಇದ್ದಾರೆ. ಇಂಥ ಒಂದು ಸನ್ನಿವೇಶದಲ್ಲಿ ನಮ್ಮ ಯುವಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣ ಗಡದ ಅವರ ನೇತೃತ್ವದಲ್ಲಿ, ನಮ್ಮ ಯುವಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರ ನೇತೃತ್ವದಲ್ಲಿ ನಮ್ಮ ಮುಂಡ್ರಿಗೆ ಎಲ್ಲ ರಥಬೀದಿಯಲ್ಲಿ ಸಂಚಾರವನ್ನು ಮಾಡಿ ಇವತ್ತು ಪೊಲೀಸರಿಗಾಗಿರ್ಬೋದು, ಆರೋಗ್ಯ ಇಲಾಖೆಯವರಿಗಾಗಿರ್ಬೋದು ಮತ್ತು ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೆ ಆಗಿರ್ಬೋದು ಇವತ್ತು ಸರಬತ್ತು ಕೊಡೋದ್ರ ಮುಖಾಂತರ ಇವತ್ತು ನಮ್ಮ ಈ ಒಂದು ಸೇವೆಯನ್ನು ಮಾಡಿದ್ದೀವಿ. ಈ ಒಂದು ಸೇವೆಯನ್ನು ಇಟ್ಕೊಂಡಿರ್ತಕ್ಕಂಥ ನಮ್ಮ ಯುವಮೋರ್ಚಾ ತಂಡಕ್ಕೆ ತುಂಬುರದ ಧನ್ಯವಾದವನ್ನು ಹೇಳ್ತಾ ನಮ್ಮ ಎರಡು ಮಾತನ್ನು ಮುಗಿಸಿ. ಯುವಮೋರ್ಚಾದ ಅಧ್ಯಕ್ಷರಾದ ಕೃಷ್ಣ ಗಡಾದ್, ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್, ದೊಡ್ಡಮನಿ, ಪುಷ್ಪ, ಉಕ್ಕಲಿ, ನಾಗರಾಜ್, ಕೋರ್ಲಹಳ್ಳಿ ಇತರರು ಉಪಸ್ಥಿತರಿದ್ದರು. ಇಂದು ಬೆಳಗ್ಗೆ 7 ಗಂಟೆ ಸುಮಾರಿಗೆ ದಡ್ಡಿ ಗ್ರಾಮದ ಪಿಡಿಒ ಪ್ರಶಾಂತ್ ಮೂನೂಳಿ ಗ್ರಾಮದಲ್ಲಿ ಸಂಚರಿಸಿ ಕೊರೋನಾ ಬಗ್ಗೆ ಅರಿವು ಮೂಡಿಸಿದ್ರು. ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರ ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡೌನ್ ನಿಯಮವನ್ನು ಸರ್ಕಾರ ರಾಜ್ಯಾದ್ಯಂತ ಜಾರಿ ಮಾಡಿದ್ದು, ಅಗತ್ಯ ವಸ್ತುಗಳ ಖರೀದಿಗೆಂದೇ ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಅವಕಾಶವನ್ನ ಕಲ್ಪಿಸಿದೆ. ಈ ಸಮಯದಲ್ಲಿ ದಡ್ಡಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಶಾಂತ್ ಮೂನೋಳಿ ಗ್ರಾಮದಲ್ಲಿ ರೌಂಡ್ ಹಾಕಿ ಗ್ರಾಮಸ್ಥರಿಗೆ ಹಾಗೂ ವ್ಯಾಪಾರಿಗಳಿಗೆ ಕೊರೋನಾ ರೋಗ ನಿಯಂತ್ರಣ ಮಾಡುವಲ್ಲಿ ಹೇಗೆ ಶ್ರಮಿಸಬೇಕು ಮತ್ತು ಯಾವೆಲ್ಲ ನಿಯಮ ಪಾಲನೆ ಮಾಡಬೇಕು ಎಂದು ಗ್ರಾಮದ ಸಾರ್ವಜನಿಕರಿಗೆ ಹಾಗೂ ಅಂಗಡಿ ಮಾಲೀಕರಿಗೆ ತಿಳಿ ಹೇಳಿದರು. ಅದೇ ರೀತಿ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ ಬಳಸಬೇಕು, ಅಂತರ ಕಾಪಾಡಬೇಕು, ಕಿರಾಣಿ ಅಂಗಡಿಗಳ ಮಾಲೀಕರು ಅಂಗಡಿಗಳ ಮುಂದೆ ಸಾಮಾಜಿಕ ಅಂತರ ನಿಲ್ಲಿಸಿ ವ್ಯಾಪಾರ ಮಾಡಬೇಕೆಂದು ಹೇಳಿದರು. ಹಾಗೂ ಬೇಕಾಬಿಟ್ಟಿ ಮನೆ ಬಿಟ್ಟು ಹೊರಗೆ ತಿರುಗಾಡಬಾರದು ಎಂದು ಹೇಳಿದರು. ಮಾಸ್ಕ್ ಧರಿಸದೇ ತಿರುಗಾಡಿದರೆ ದಂಡ ಹಾಕುತ್ತೇವೆ ಎಂದು ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದರು. ಸರ್, ಇವಾಗ ಏನು ಬೆಳಗ್ಗೆ ಸರ್ ದಡ್ಡಿ ಗ್ರಾಮದಲ್ಲಿ ವಿಸಿಟ್ ಕೊಟ್ಟಿದ್ದಾರೆ ಸರ್, ಏನು ಅಂದರೆ ಬೆಳಗ್ಗೆ ಸರ್ಕಾರ 6 ರಿಂದ 10 ಗಂಟೆ ಮಟ್ಟ ವ್ಯಾಪಾರ ಮಾಡೋಕ್ಕೆ ಕೆಲವೊಂದು ಅಗತ್ಯ ವಸ್ತುಗಳಿಗೆ ಪರವಾನಗಿ ಕೊಟ್ಟದೆ. ಅಲ್ಲಿ ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಹಾಕ್ಕೊಂಡಿರಲಿಲ್ಲ ಅಂತೇಳಿ ಪರಿಶೀಲನೆ ಮಾಡಬೇಕಾಗಿತ್ತು. ಅದಕ್ಕೆ ಪ್ರತಿಯೊಂದು ಇಲ್ಲಿ ದೊಡ್ಡ ಊರು ಇರೋದ್ರಿಂದ ಇಲ್ಲಿ ಮಾರ್ಕೆಟ್ ಆಗ್ತದೆ, ಸಂತೆನೂ ಆಗ್ತದೆ, ದಡ್ಡಿ ಗ್ರಾಮದೊಳಗೆ ವ್ಯಾಪಾರಸ್ಥರು ಭಾಳ ಅದಾರೆ. ಪ್ರತಿಯೊಂದು ಅಂಗಡಿಗಳಿಗೂ ನಾವು ಪರಿಶೀಲನೆ ಮಾಡಿ ಮಾಸ್ಕ್ ಹಾಕ್ಕೊಳಕ್ಕೆ ಮತ್ತು ಸಾಮಾಜಿಕ ಅಂತರಗಳನ್ನು ಅಂತರದಿಂದ ಇರಂತೆ ಜನರಿಗೆ ಹೇಳೋಕ್ಕೆ ಹೋಗಿದ್ದೀವಿ. ನಾನು, ನನ್ನ ಸಿಬ್ಬಂದಿಗಳು ಮತ್ತು ನಮ್ಮ ಸದಸ್ಯರು ಕೂಡಿ ನನಗೆ ಸಹಕಾರ ಕೊಟ್ಟಿದ್ದಾರೆ. ಸರ್, ಈಗ ಕೆಲವೊಂದು ಅಂಗಡಿಗಳ ಮುಂದೆ ಸರಿಯಾಗಿ ಮಾಸ್ಕ್ ಧರಿಸ್ತಾ ಇಲ್ಲ, ಅವ್ರ ಬಗ್ಗೆ ಏನು ಕಟ್ಟು ಕ್ರಮ ತಗೋತಾ ಇದ್ದೀರಾ ಸರ್? ಈಗ ಅವರಿಗೆ 1, 2, 3 ಸಾರಿ ನಾವು ಪ್ರತಿಯೊಂದು ಮನೆಗಳಿಗೂ ಊರಾಗಿಲ್ಲ ಅಡ್ಡಾಡಿ ಹೇಳಿದ್ದೀವಿ. ಇನ್ನು ಅವರಿಗೆ ದಂಡ ಹಾಕ್ತೇವೆ, ಇಲ್ಲಾಂದ್ರೆ ಅವ್ರ ಅಂಗಡಿಗಳನ್ನು ಸೀಜ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿ ಕ್ರಮ ಕೈಗೊಳ್ತೇವೆ. ಇದು ಹೋದ ವರ್ಷಕ್ಕಿಂತ ಕೆಟ್ಟ ರೋಗ ಆಗಿರೋದ್ರಿಂದ ಜನನ ಇದರೊಳಗ ಬಗ್ಗೆ ಅರಿವು ಮೂಡಿಸ್ಕೋಬೇಕಾಗಿದೆ. ನಾವು ಎಷ್ಟು ಹೇಳಿದ್ರು ಕೇಳತ್ತಿಲ್ಲ, ಇನ್ನು ಅವ್ರಿಗೆ ಅನಿವಾರ್ಯದ ಕಾರಣದಿಂದ ನಾವು ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಾಗ್ತದೆ. ಸರ್, ಈಗ ಕಳೆದ ವಾರ ಸೋಮವಾರ ಸಂತೆ ಬಂದ್ ಅಂತ ಹೇಳಿದಿರಿ ಸರ್, ಆದ್ರೂ ಕೆಲವೊಂದು ಜನ ಬಂದು ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಈ ವಾರ ಸರ್ ಏನು ಸೋಮವಾರ ಸಂತೆ ಬಂದ್ ಮಾಡ್ತಾ ಇದ್ದಾರೆ ಅಥವಾ ಗ್ರೌಂಡ್ ಅಲ್ಲಿ ಏನು ಶಿಫ್ಟ್ ಅದು ಮಾಡ್ತಾ ಇದ್ದೀರಾ ಸರ್? ಇಲ್ಲ ರೀ, ಈ ಸಲನೂ ನಾವು ಸಂತೆಯನ್ನು ಬಂದ್ ಮಾಡೋರದೀವಿ. ಹೋದ ಸಲ ಕೆಲವು ಒಂದು 5% ಜನ ಬಂದಿದ್ರು ಅನಿವಾರ್ಯ, ಅವ್ರಿಗೆ ಗೊತ್ತಿಲ್ಲದವರು ದೂರನವರದು ಇರ್ಬೋದು, ಅವ್ರನ್ನೂ ಸಹಿತ ಬಂದ್ ಮಾಡ್ತೀವಿ. ಹೋದ ಸಲ ಬಂದಾಗಿತ್ತಂದ್ರೆ ಈ ಸಲನೂ ಜನ ಇನ್ನು ಅಷ್ಟು ಕೊಡಂಗಿಲ್ಲ, ವ್ಯಾಪಾರಸ್ಥರು ಬರೋಂಗಿಲ್ಲ ಅಂದ್ಕೊಂಡಿದ್ದೀವಿ. ಒಂದ್ವೇಳೆ ಬಂದ್ರೂ ಇದಕ್ಕೆ ಇವತ್ತಿಗಿಂತನೂ ಮೊದಲೇ ನಾವು ಕ್ರಮ ಕೈಗೊಳ್ತೀವಿ. ಬೆಳಗ್ಗೆ ಬೇಗ ಬಂದು ನಿಂತು ಅವ್ರಿಗೆ ಮನೆ ಮನೆ ಅಡ್ಡಾಡಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡುವ ವ್ಯವಸ್ಥೆ ಮಾಡ್ತೇವೆ. ವ್ಯಾಪಾರಸ್ಥರಿಗೆ ಬರಬೇಡ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೋತೇನೆ. ಯಾರು ವ್ಯಾಪಾರಸ್ಥರು ಸಂಧಿಗಿಂತ ಬರಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಬಸವರಾಜ್, ಜಾಂಬೋಟಿ ಸಂತೋಷ್, ಹೊಳಪಗೋಳ್ ಶಂಕರ್, ಗ್ರಾಮ ಪಂಚಾಯತಿ ಸದಸ್ಯ ನೀಲೇಶ್ ಮಠಪತಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಪ ಪಾಮ್ ನಾಯಕ್, S9 TV, ಹುಕ್ಕೇರಿ. ಪುರಸಭೆಯವರು ಹೀಗೆ ಮಾಡುವುದು ಸರಿನಾ? ಉಗಾರ ಪುರಸಭೆಯಿಂದ ಕರ ವಸೂಲಿ ಸಂತೆ ರದ್ದು ಮಾಡಿದ್ರೂ ಸಹ ಜನರ ಹತ್ತಿರ ಹಣ ಲೂಟಿ ಮಾಡುತ್ತಿದ್ದಾರೆ.
ರೈತರು ರಸ್ತೆ ಬದಿಗೆ ಕುಳಿತು ಬೆಳಗಿನ ಜಾವ 6-10 ಗಂಟೆಯವರೆಗೆ ಸರ್ಕಾರದ ಆದೇಶದ ಮೇರೆಗೆ ತಮ್ಮ ತರಕಾರಿ ಮಾರಾಟ ಮಾಡುತ್ತಿದ್ದರೆ ಅವರಿಗೆ ಪುರಸಭೆ ಅಧಿಕಾರಿಗಳು ದಂಡ ಹಾಕಿ ಹಣ ಲೂಟಿ ಮಾಡುತ್ತಿದ್ದಾರೆ. ಇಂತಹ ಅಧಿಕಾರಿಗಳಿಗೆ ಏನು ಹೇಳುವುದು? ಇವರೇ 6-10 ಗಂಟೆಯವರೆಗೆ ಸಮಯ ಅಭಾವ ಕೊಟ್ಟು ಮತ್ತೆ ಇವರೇ ದರ್ಪ ಮೆರೆಯುತ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಎಂದು ತಿಳಿಯದಾಗಿದೆ. ಒಟ್ಟಾರೆ ಲಾಕ್ಡೌನ್ ಹೆಸರಿನಲ್ಲಿ ಸಾಕಷ್ಟು ಲೂಟಿ ಮಾಡಿ ತಮ್ಮ ಬೊಕ್ಕಸ ತುಂಬಿಕೊಳ್ಳುತ್ತಿರುವ ಉಗಾರ ಪುರಸಭೆ ಅಧಿಕಾರಿಗಳು. ಉಗಾರ ಪುರಸಭೆಯವರು ಕೋವಿಡ್ ನಿಯಮವನ್ನು ಉಲ್ಲಂಘನೆ ಮಾಡಿ ವಾರದ ಸಂತೆಯನ್ನು ರದ್ದುಗೊಳಿಸಿದ್ರು ಕೂಡ ವಾರದ ಸಂತೆಯಲ್ಲಿ ರೈತರ ಕಡೆ ಕರ ವಸೂಲಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ದಿನನಿತ್ಯ ರೈತರು ರಸ್ತೆ ಬದಿ ವ್ಯಾಪಾರ ಮಾಡುತ್ತಿದ್ದಾಗ ಕೂಡ ಕರ ವಸೂಲಿ ಮಾಡ್ತಾ ಇದ್ದಾರೆ. ಇವರ ಬಗ್ಗೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಕಠಿಣ ಕ್ರಮ ಕೈಗೊಳ್ಳಬೇಕಾಗಿ ನಾನು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ಥರ ರೈತರಿಗೆ ಭಾಳಷ್ಟು ಸಂಕಷ್ಟವಿದೆ. ರೈತರು ಬೆಳೆದ ಬೆಳೆಗೆ ಯಾವುದೇ ಬೆಲೆ ಸಿಗ್ತಾ ಇಲ್ಲ. ಅಂಥ ಸಮಯದಲ್ಲಿ ಈ ಪುರಸಭೆಯವರು ಕರ ವಸೂಲಿ ಮಾಡಿ ರೈತರಿಗೆ ಹಾನಿ ಮಾಡ್ತಾ ಇದ್ದಾರೆ ಅಂತ ಈ ಮೂಲಕ. ಜನತಾ ಕರ್ಫ್ಯೂ ವೀಕ್ಷಣೆಗಾಗಿ ಗದಗ್ ಜಿಲ್ಲಾಧಿಕಾರಿಗಳಾದ ಸುಂದರೇಶ್ ಬಾಬುರವರು ಹಾಗೂ ಗದಗ್ ಜಿಲ್ಲಾ ಪೊಲೀಸ್ ಕಮಿಷನರ್ ಶ್ರೀ ಯತೀಶ್ ಎನ್ ರವರು ಕೊಪ್ಪಳ ಕ್ರಾಸ್ನಿಂದ ಮೇನ್ ಬಜಾರ್ ಪ್ರಮುಖ ಬೀದಿ ಮಾರ್ಗವಾಗಿ ಎಲ್ಲಾ ಅಂಗಡಿಗಳ ವೀಕ್ಷಣೆಯನ್ನ ಮಾಡಿದ್ರು. ನಂತರ ಸೀಸ್ ಮಾಡಿದ ಅಂಗಡಿಗಳನ್ನ ವೀಕ್ಷಿಸಿದ್ರು. ಮಾತನಾಡಿದ ಅವರು, ತಾಲೂಕು ಆಡಳಿತ ಅಧಿಕಾರಿಗಳಾದ ಆಶಪ್ಪ ಪೂಜಾರಿ ಇಂದಿಗೆ ಒಟ್ಟು 15 ಅಂಗಡಿಗಳನ್ನು ಸೀಸ್ ಮಾಡಲಾಗಿದ್ದು ಒಟ್ಟು ರೂಪಾಯಿ 15,000 ದಂಡ ವಸೂಲಿ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ತಂಡ ಒಟ್ಟು 7-8 ಅಂಗಡಿಗಳನ್ನು ಸೀಸ್ ಮಾಡಲಾಗಿದ್ದು ಅವರು ಕೂಡ 8,000 ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದಾರೆ ಎಂದು ತಿಳಿಸಿದರು. ಮತ್ತು ಜಿಲ್ಲಾಧಿಕಾರಿಯವರು ಮಾತನಾಡಿ, ಇನ್ನೂ ಹೆಚ್ಚಿನ ಭದ್ರತೆಗಾಗಿ ವಿಶೇಷ ದಂಡ ಶೇಖರಣೆ ಮಾಡುವ ತಂಡಗಳನ್ನು ರಚಿಸಲಾಗುತ್ತಿದೆ. ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿಯ ವಿವಿಧ ಇಲಾಖೆಯ ತಂಡಗಳನ್ನಾಗಿ ಮಾಡಿ ದಂಡ ಶೇಖರಣೆ ಮಾಡುವ ವಿಶೇಷ ತಂಡಗಳು ಕಾರ್ಯನಿರ್ವಹಿಸಲು ಸಿದ್ಧ. ಆದ್ದರಿಂದ ಸಾರ್ವಜನಿಕರು ಮತ್ತು ಎಲ್ಲಾ ವ್ಯಾಪಾರಸ್ಥರು ತಮ್ಮ ಅಂಗಡಿಗಳನ್ನು 6 ಗಂಟೆಯಿಂದ 10 ರ ಒಳಗೆ ಬಂದ್ ಮಾಡಬೇಕು, ಇಲ್ಲದಿದ್ದರೆ ದಂಡವನ್ನು ಕಟ್ಟಬೇಕಾಗುತ್ತದೆ. ಹುಷಾರೆಂದು ಜಿಲ್ಲಾಧಿಕಾರಿಗಳು ಖಡಕ್ ವಾರ್ನಿಂಗ್ ಅನ್ನು ನೀಡಿದರು. ಕರ್ಫ್ಯೂ, ಜನತಾ ಕರ್ಫ್ಯೂ ಹೆಂಗೆ ನಡೀತಾ ಇದೆ ಎಂದು ನೋಡ್ಲಿಕ್ಕೆ ಬಂದಿದ್ದೀವಿ ಕುಂಬರಗಿ ತಾಲೂಕಿನಲ್ಲಿ. ಈಗ ನಾವು ವಿಶೇಷವಾಗಿ ಎಲ್ಲ ತಾಲೂಕಿನಲ್ಲಿನ ದಂಡಗಳನ್ನು ರಚನೆ ಮಾಡಲಿಕ್ಕೆ ಕಲಿತಿದ್ದೀವಿ. ರೆವಿನ್ಯೂ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಮುನಿಸಿಪಾಲ್ಟಿ ಪುರಸಭೆ ಮತ್ತು ನಗರಸಭೆ ಪಟ್ಟಣ ಪಂಚಾಯತ್ ಅವರೆಲ್ಲ ಒಳಗೊಂಡ ದಂಡಗಳನ್ನು ರಚನೆ ಮಾಡಲಿಕ್ಕೆ ಕೇಳಿದ್ದೀವಿ. ಗ್ರಾಮೀಣ ಪ್ರದೇಶಗಳಲ್ಲಿ ಪಂಚಾಯತ್ಗೆ ಒಂದು ತಂಡ ರಚನೆ ಮಾಡಲಿಕ್ಕೆ ಕೇಳಿದ್ದೀವಿ. ಮೇಯ್ನಾಗಿ ಕೋವಿಡ್ ರಿಲೇಟೆಡ್ ಏನು ರೂಲ್ಸ್ ಬರ್ತಾ ಇದೆಯೋ, ರೆಸ್ಟ್ರಿಕ್ಷನ್ಸ್ ಬರ್ತಾ ಇದೆಯೋ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಅವರುಗಳು ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ನಾವೇನು ಈಗ 10 ದಿವಸಗಳಿಂದ ಏನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವೋ ಸ್ವಲ್ಪ ಜಾಗೃತಿ ಬಂದಿದೆ. ಏನೆಲ್ಲ ಮಾಸ್ಕೆಲ್ಲ ಹಾಕ್ತಾ ಇದ್ದಾರೆ, ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಬಟ್ ಆರಿಂದ 10 ಗಂಟೆವರೆಗೆ ಎಸೆನ್ಷಿಯಲ್ ಕಮಾಡಿಟೀಸ್ಗಳ ಅವಕಾಶಗಳು ಇರೋದ್ರಿಂದ ಆ ಟೈಮ್ನಲ್ಲಿ ಎಲ್ಲರಿಗೂ ಮಾಡ್ತಾ ಇದ್ದಾರೆ. ಅದಾದ ನಂತರನು ಪೊಲೀಸ್ನವರು ನಮ್ಮ ತಂಡಗಳು ಎಲ್ಲ ಸೇರಿ ಅದನ್ನು ಮಾನಿಟರ್ ಮಾಡ್ತಾ ಇದ್ದಾರೆ. 6-10 ಗಂಟೆವರೆಗೆ ಕೂಡ ಕಂಪಲ್ಸರಿ ಆಗಿ ಎಲ್ಲರೂ ಆ ಮಾರ್ಕೆಟ್ ಎಲ್ಲೆಲ್ಲಿ ಓಪನ್ ಇದೆ, ಈ ವೆಜಿಟೇಬಲ್ಸ್ ಅವು ಸೇಲ್ ಮಾಡುವ ಕಡೆಯೇ ಇದ್ದು ಏನಾದರೂ ವೈಲೇಷನ್ ಆಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಕೇಳಿದ್ದೀವಿ. ಅದಲ್ಲದೆ ತಾಲೂಕಿಗೆ ಈ ಬೆಲೆ ಏನಾದರೂ ಜಾಸ್ತಿ ಮಾಡ್ತಾರಾ ಎನ್ನುವುದ್ರ ಬಗ್ಗೆನೂ ಒಂದು ತಂಡ ರಚನೆ ಮಾಡಿದ್ದೀವಿ. ಅದರಲ್ಲಿ ನಮ್ಮ ತಹಸೀಲ್ದಾರ್ ಇಒ, ಇವರು ಚೀಫ್ ಆಫೀಸರ್, ಅಗ್ರಿಕಲ್ಚರ್ ಆಫೀಸರ್, ಒಂದು 5-6 ಜನ ಇದ್ದಾರೆ. ಅವ್ರಗಳಿಗೂ ಎಲ್ಲ ಕೇಳಿದ್ದೀವಿ ಬೆಲೆ ಗಿಲೆ ಜಾಸ್ತಿ ಮಾಡಬಾರ್ದು ಎನ್ನುವ ಬಗ್ಗೆ ನಿಗಾ ವಹಿಸಲಿಕ್ಕೆ. ಪ್ಲಸ್ ನಿನ್ನೆ ವಿಶೇಷ ಸೂಚನೆ ಏನು ಕೊಟ್ಟಿದ್ದೀವಿ ಅಂದರೆ ಎಲ್ಲ ತಾಲೂಕು ತಹಸೀಲ್ದಾರ್ಗಳು ಮತ್ತು ನಮ್ಮ ಪುರಸಭೆ ಚೀಫ್ ಆಫೀಸರ್ ಪಟ್ಟಣ ಪಂಚಾಯತ್ನವರು ಆ ಅಸೋಸಿಯೇಷನ್ ಇರ್ತಲ್ಲ ಅವ್ರನ್ನ ಕರೆಸಿ ನೀವು ಎಷ್ಟು ರೇಟಿಗೆ ನೀವು ಮಾರಾಟ ಮಾಡ್ತೀರಂದ್ರೆ ಅವ್ರ ಕಡೆಯೇ ಒಂದು ಇದನ್ನು ತೊಗೊಂಡು ಅದು ಎಲ್ಲ ಕಡೆ ಡಿಸ್ಪ್ಲೇ ಮಾಡಿಕೊಂಡು ಅದೇ ರೇಟಿಗೆ ಜನರಿಗೂ ಒಂದು ತಿಳುವಳಿಕೆ ಇರಲಿ ಅಂತ. ಈಗ ಫಾರ್ ಎಕ್ಸಾಂಪಲ್ ಶೇಂಗಾ ಇದೆ ಅಥವಾ ಒಂದು ಎಣ್ಣೆ ಇದೆ ಏನೋ ಒಂದು ಇದೆ ಅಂದರೆ ಅದು ಎಷ್ಟು ಜನ ಇದಕ್ಕೆ ಮಾರಾಟ ಆಗ್ತದೆ ಅಂದರು ಅವರ ಅಸೋಸಿಯೇಷನ್ಗೆ ಒಂದು ರೇಟ್ ಮಾರ್ಕೆಟ್ ರೇಟ್ ನೋಡಿಕೊಂಡು ಫಿಕ್ಸ್ ಮಾಡಿದ್ರು. ಅದು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದು ಡೈಲಿ ಡಿಸ್ಪ್ಲೇ ಮಾಡಬೇಕಂದ್ರೆ ಹೇಳಿದ್ವಿ ಜನರಿಗೆ ಗೊತ್ತಾಗಲಿ. ಜಾಸ್ತಿ ಯಾರಾದರೂ ಮಾರಾಟ ಮಾಡಿದರೆ ಅವ್ರ ಮೇಲೆ ಕೇಸ್ ಮಾಡಲಿಕ್ಕೆ ಮಾಡ್ತಾಯಿದ್ದೆ. ಸಾರ್ವಜನಿಕರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕರಿಸಿ ಕೊರೋನಾ ಕೋವಿಡ್ ನಿಯಮ ಪಾಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಮುಂಡರಗಿಯ ತಹಸೀಲ್ದಾರ್ ಆಶಪ್ಪ ಪೂಜಾರಿ, ಮುಂಡರಗಿಯ ಪೊಲೀಸ್ ಠಾಣಾ ಸಿಪಿಐ ಸುಧೀರ್ ಎಂ ಬೆಂಕಿ ಮತ್ತು ಪುರಸಭೆಯ ಅಧಿಕಾರಿ ಎನ್ ಕೆ ಡೋಂಬರ್ ಮತ್ತು ಪುರಸಭೆಯ ಹಾಗೂ ಜಿಲ್ಲಾಡಳಿತ ಸಿಬ್ಬಂದಿ ಹಾಗೂ ಎಲ್ಲಾ ಸಿಬ್ಬಂದಿ ವರ್ಗದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಪ್ರಸಾದ್, ನೋಡ್ತಾ ಇರಿ ಎಸ್9 ಟಿವಿ ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ.
ಎಸ್ 9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ್, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422.